ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com @social media ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಸಮಾಜ ಸೇವಕರು, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಮತ್ತು ಸಂತೆಬೆನ್ನೂರು ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಪಿ ವಾಗೀಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತಗಳು ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಮೊಟ್ಟ ಮೊದಲನೇದಾಗಿ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಮಾನ್ಯರೇ, ನಾನು ಪಿ ವಾಗೀಶ್ ಅಂತೇಳಿ, ಸಂತೆಬೆನ್ನೂರು ಜಿಲ್ಲಾ ಪಂಚಾಯಿತಿಯ ಸದಸ್ಯ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ 2016-18 ಕೆಲಸವನ್ನು ನಿರ್ವಹಿಸಿದ್ದೇನೆ. ನಾನು ಮೂಲಭೂತವಾಗಿ ಮೊದಲು 1974-2006 ಪ್ರೌಢಶಾಲಾ ಸಹಶಿಕ್ಷಕನಾಗಿ ಕೆಲಸವನ್ನು ಮಾಡಿದ್ದೇನೆ. ಆ ಹಂತದಲ್ಲಿ 1994 ನಾನು ನೈಋತ್ಯ ಶಿಕ್ಷಕರ ಪದವಿ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿ 213 ಮತಗಳ ಅಂತರದಿಂದ ನಾನು ಸೋತಿದ್ದೆ. ನಂತರ 2006 ಕೂಡ ಮತ್ತೊಮ್ಮೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿ ಸುಮಾರು 300 ಮತಗಳ ಅಂತರದಲ್ಲಿ ಮತ್ತೆ ಆ ಬಾರಿನೂ ಕೂಡ ಅನುತ್ತೀರ್ಣ ಆದೆ. ಅವಾಗ ಏನಾಯ್ತು ಅಂದ್ರೆ, ನಾನು ಅವಾಗ ಒಂದು ನನ್ನ ವೃತ್ತಿಗೆ ಒಂದು ಸ್ವಯಂ ನಿವೃತ್ತಿಯನ್ನ ತೆಗೆದುಕೊಂಡು ರಾಜಕೀಯ ಪಾದಾರ್ಪಣೆ ಮಾಡಿದೆ. ಮೊದಲಿಂದಲೂ ಕೂಡ ರಾಜಕೀಯದ ಬಗ್ಗೆ ಆಸಕ್ತಿ ಇತ್ತು. ನಮ್ಮ ತಂದೆಯವರು ಕೂಡ ಸ್ವತಂತ್ರ ಹೋರಾಟಗಾರರಾಗಿ ಜೈಲು ವಾಸವನ್ನ ಅನುಭವಿಸಿದಂಥವ್ರು. ಚಿತ್ರದುರ್ಗ ನಮ್ಮ ನಗರ ಸಭೆಯಲ್ಲಿ 45 ಕಾಲ ನಮ್ಮ ಕುಟುಂಬದ ಸದಸ್ಯರುಗಳು ಇದ್ದಂಥವ್ರು ನಮ್ಮ ಇವರು. ನಾನು ಕೂಡ ಶಿಕ್ಷಕನಾಗಿದ್ದಾಗಲೇ 1988-93 ಸಂತೆಬೆನ್ನೂರು ಮಂಡಲ ಪಂಚಾಯತ್, ಆಗ ಮಂಡಲ ಅಂತ ಅಂತಿತ್ತು, ಸನ್ಮಾನ್ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು, ನಜೀರ್ ಸಾಬ್ ಅವರು ಒಂದು ಇದರಲ್ಲಿ ಆ ಮಂಡಲ ಪಂಚಾಯತಿಯ ಸದಸ್ಯನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದೆ. ಅಂದರೆ ಅನುದಾನಿತ ಶಿಕ್ಷಣ ಸಂಸ್ಥೆಯವರು ರಾಜಕೀಯದಲ್ಲಿ ಭಾಗವಹಿಸಬಹುದು ಅಂತಕ್ಕಂಥ ಒಂದು ನಿಯಮಾವಳಿಯ ಪ್ರಕಾರವಾಗಿ ನಾನು ಅಲ್ಲಿ ಭಾಗವಹಿಸಿದಂಥದ್ದು ಇತ್ತು. 75 ತುರ್ತು ಪರಿಸ್ಥಿತಿಯನ್ನು ಕೂಡ ವಿರೋಧವನ್ನು ಮಾಡಿಕೊಂಡು ಸಾಮಾಜಿಕ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೆ. ವಿದ್ಯಾರ್ಥಿಗಳು, ನಾನು ಶಿಕ್ಷಕನಾಗಿದ್ದಾಗಿಂದ ವಿದ್ಯಾರ್ಥಿಗಳೇ ನನ್ನ ದೇವರು ಅಂತಂತೇಳಿ ತಿಳಿದು ನಾನು ಅವರಿಗೆ ಶಿಕ್ಷಣವನ್ನು ಮಾರ್ಗದರ್ಶನವನ್ನು ಮಾಡಿದೆ. ಇವತ್ತು ರಾಜಕೀಯಕ್ಕೆ ಬಂದಾಗ ಇವತ್ತು ನನ್ನ ಮತದಾರರೇ ನನ್ನ ದೇವರು ಅಂತಂತೇಳಿ ತಿಳಿದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ರಾಜಕೀಯದಲ್ಲಿ ನಾನು ಕಂಡಂತ ಕನಸೇ ಬೇರೆ ಇದು. ಆದ್ರೆ ವಾಸ್ತವ ಸ್ಥಿತಿಗೆ ಬಂದಾಗ ನಾ ಏನು ಸಾಧಿಸಬೇಕು ಅಂತ ಇದ್ದು ಅದಕ್ಕೆ ಅಷ್ಟೊಂದು ಪೂರಕವಾಗಿ ವಾತಾವರಣ ಅಥವಾ ಅನುದಾನಗಳ ಒಂದು ಕೊರತೆ ಇಂಥವೆಲ್ಲವೂ ಕೂಡ ಇದೆ. ಮೊದಲು ಹಿಂದೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಯಡಿಯೂರಪ್ಪನವರಲ್ಲಿ ಇದ್ದಾಗ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ 40-50 ಲಕ್ಷ ರೂಪಾಯಿ ಅನುದಾನ ಕೊಡ್ತಾ ಇತ್ತು. ಒಂದು BRGF ಅಂತಕ್ಕಂತಹ ಒಂದು ಫಂಡ್ ಇರ್ತಾ ಇತ್ತು. ಯಾವ್ದಾರು ಎಲ್ಲರೂ ಹೋದ್ರೆ ಒಬ್ಬ ಸದಸ್ಯ ಊರಿನ ಸಮಸ್ಯೆಗೆ, ನೀರಿನ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಶಾಲೆ ಕೊಠಡಿಗಳ ರಿಪೇರಿ ಇರ್ಬೋದು, ಇಂಥವುಗಳಿಗೆ
ಒಂದು ಎರಡು ಮೂರು ಲಕ್ಷ ಕೊಡಂತ ಅವಕಾಶ ಇತ್ತು. ಆದ್ರೆ ಈಗ ಪ್ರಸ್ತುತ 2016 ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಮೊದಲನೇ ವರ್ಷ ಕೇವಲ 6.25 ಲಕ್ಷ ರೂಪಾಯಿ ಶಾಸನ ಬದ್ಧ ಅನುದಾನ ಕೊಟ್ಟಿದ್ರು. ಹೋದ ವರ್ಷ 10.75 ಲಕ್ಷ ರೂಪಾಯಿ ಕೊಟ್ಟಿದ್ರು. ಹಂಗಾಗಿ ಏನಂತ ಅನುದಾನ ಮತ್ತೆ BRGF ಕೂಡ ಇಲ್ದಂಗ ಆಗಿದೆ. ಹಂಗಾಗಿ ಹೆಚ್ಚು ಸೇವೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಇರೋದ್ರಲ್ಲೇನೆ ಏನೆಲ್ಲ ಮಾಡಬಹುದು ಅದನ್ನ ನಮ್ಮ ಕ್ಷೇತ್ರಕ್ಕೆ ಮಾಡ್ತಾ ಇದೀವಿ. ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ತಮಗೆ ಆದರ್ಶ ಗುರುಗಳು ತಮ್ಮದು ಯಾರಂತ ಹೇಳಕ್ ಇಷ್ಟಪಡ್ತೀರಾ ಮತ್ತು ಯಾಕೆ? ನನಗೆ ನಾನು ಮೊದಲಿಂದ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅಂತ ನಿಜಲಿಂಗಪ್ಪನವರು ನಮ್ಮ ದೊಡ್ಡಪ್ಪರು. ಅವರ ಪ್ರಾಮಾಣಿಕತೆ, ನ್ಯಾಯನಿಷ್ಠೂರ್ತೆ ಇವೆಲ್ಲ ಕೂಡ ಚಿಕ್ಕ ಹುಡುಗನಿಂದ ಅವರಿಂದ ಕಂಡು ಬಂದಂತ ಆ ನಿಟ್ಟಿನಲ್ಲೇ ನಾವು ಇರಬೇಕು ಅಂತಕ್ಕಂತ ಒಂದು ಬಯಕೆನಲ್ಲಿ ಇದ್ದು ಆ ನಮೂನೆ ಸಮಾಜ ರಾಜಕೀಯದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಆಸಕ್ತಿಯನ್ನು ನಾನು ಮೊದಲಿಂದಲೂ ಕೂಡ ಇಟ್ಟುಕೊಂಡಿದ್ದೆ. ಇವತ್ತು ಕೂಡ ಅದೇ ಒಂದು ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಸರ್, ತಾವು ಹೆಚ್ಚು ಕಡಿಮೆ ಒಂದು 35-40 ವರ್ಷಗಳಿಂದ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡು ಬಂದಿದ್ದೀರಾ, ಮತ್ತು ಒಂದು ಈಗ 2.5 ವರ್ಷ ಆಯಿತು ತಮಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ. ಈ ತಮ್ಮ ಕಾಲಾವಧಿಯಲ್ಲಿ ತಾವು ತಮ್ಮ ಕ್ಷೇತ್ರದ ಪ್ರತಿ ಮಾಡಿರುವಂತಹ ಸಮಾಜ ಸೇವೆಗಳ ಬಗ್ಗೆ ಆಗಲಿ, ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಆಗಲಿ ಒಂದು ವಿವರಣೆ ಕೊಡಿ ನಮ್ಮ ವೀಕ್ಷಕರಿಗೆ. ಒಳ್ಳೆ ವಿಚಾರ ಇದೆ. ಈ ಮೊದಲು ನಾನು ಇದ್ದಂಥ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಜನಗಳಿಗೆ ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೆ. ಈಗ ವಿಶೇಷವಾಗಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದ ನಂತರ ಈ ಮೊದಲನೇ ವರ್ಷದಲ್ಲೇನೆ ಗ್ರಾಮಾಂತರ ಕುಡಿಯೋ ನೀರಿನ ಒಂದು ತೊಂದರೆ ಆಯಿತು. ಬರಗಾಲ ಬಂತು 2 ವರ್ಷಗಳು. ಆ ಸನ್ನಿವೇಶದಲ್ಲಿ ಒಂದು 2 ಹಳ್ಳಿಗೆ ಮೆದಿಕೆರೆ ಅಂತಕ್ಕಂಥ ಅಲ್ಲೊಂದು ಹರಿಜನ ಕಾಲೋನಿಯಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕನ್ನು ಮಾಡಿದ್ವಿ. ಇನ್ನೊಂದು SBR ಕಾಲೋನಿ ಅಂತಂತೇಳಿ ಅಲ್ಲೂ ಕೂಡ ಒಂದು ಓವರ್ ಹೆಡ್ ಟ್ಯಾಂಕನ್ನು ಮಾಡಿದೆ. ಇನ್ನು ಅನೇಕ ಈ ಬೋರ್ಗಳನ್ನ ತೆಗೆಸಿ ವಾಟರ್ ವ್ಯವಸ್ಥೆಗಳನ್ನ ಮಾಡಿದೆ. ಕೆಲವು ರಸ್ತೆಗಳು 30-50 ಅಂತ ಮುಖ್ಯಮಂತ್ರಿಗಳ ರಸ್ತೆ ಅಂತಕ್ಕಂಥದ್ದು ಅವೇನು ಬಂದಿತ್ತು ಅಂತ ಗ್ರಾಮಾಂತರ ಪ್ರದೇಶಕ್ಕೇನೆ ಅವುಗಳನ್ನ ಮಾಡಿದ್ದೇನೆ. ಈಗ ನಾನು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿದ್ದರಿಂದ ಶಿಕ್ಷಣ ಮತ್ತು ಆಸ್ಪತ್ರೆಗಳು ಎರಡೂ ಕೂಡ ಆರೋಗ್ಯ ಸ್ವತಃ ನಾನು ಶಿಕ್ಷಕನಾಗಿದ್ದರಿಂದ ಶಿಕ್ಷಕರ ವಿದ್ಯಾರ್ಥಿಗಳ ಸಮಸ್ಯೆಗಳು ಏನು ಗೊತ್ತು ಇದೆ ಆ ನಿಟ್ಟಿನಲ್ಲಿ ಅವನ್ನು ಪರಿಹರಿಸಲಿ. ಏಕೆಂದರೆ ಬಹಳಷ್ಟು ಶಾಲೆಗಳು ಕೊಠಡಿಗಳು ದುರಸ್ತಿನಲ್ಲಿ ಇದ್ದಾವೆ. ಆ ಸನ್ನಿವೇಶದಲ್ಲಿ ನಾವು ಈಗ ನಮಗೆ ಇರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ನಿಯಮಾವಳಿಗಳ ಪ್ರಕಾರ ಸರ್ಕಾರಿ ಪ್ರೌಢಶಾಲೆಗೆ ಮಾತ್ರ ನಾವು ಅನುದಾನ ಕೊಡಬಹುದು. ಆ ನಿಟ್ಟಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಅನುದಾನವನ್ನ ಕೊಟ್ಟು ಸುವ್ಯವಸ್ಥಿತವಾಗಿರುವಂತೆ ಮಾಡಿದೆ. ಇನ್ನ ಒಂದು ವಿಶೇಷ ಒಂದು ಅನುದಾನ ಬಂತು, ಇಡೀ ಒಂದು ಜಿಲ್ಲೆಗೆ 30 ಲಕ್ಷ ರೂಪಾಯಿ ನಮ್ಮ ಶಿಕ್ಷಣ ಇದಕ್ಕೇನೆ ಸೇರ್ಪಡೆ ಮಾರ್ಪಾಡು ಅಂತಕ್ಕಂಥ ಒಂದು ವಿಭಾಗದಲ್ಲಿ. ಆವಾಗ ನಾವೇನ್ ಮಾಡಿದ ಅಂತಂದ್ರೆ ಎಲ್ಲ ಶಾಲೆಗಳಲ್ಲಿ ಇವತ್ತು ಬಿಸಿ ಊಟ ಇದೆ, ಸೊ ಕುಡಿಯೋ ನೀರಿಂದು ಒಳ್ಳೆ ನೀರು ಸಿಗ್ತಿರಲ್ಲ. ಆ ಉದ್ದೇಶಕ್ಕೋಸ್ಕರ ನಮ್ಮ 36 ಜಿಲ್ಲಾ ಪಂಚಾಯತ್ ಸದಸ್ಯರು ಏನಿದ್ದಾರೆ ಅವ್ರು ಹೇಳ್ತಕ್ಕಂತ ಒಂದೊಂದು ಶಾಲೆಗೆ ಶುದ್ಧ ಕುಡಿಯುವ ಘಟಕವನ್ನು ಮಾಡಿದ್ರು ನಾವು ಅಲ್ಲಿ. ಅದು 1ನೇ ವರ್ಷದ ಮಾಡಿದ್ವಿ. 2ನೇ ವರ್ಷ ಇದೇ ರೀತಿ ಸೇರ್ಪಡೆ ಮಾರ್ಪಾಡಿನಲ್ಲಿ ಒಂದು 40 ಲಕ್ಷ ರೂಪಾಯಿಗಳು ಬಂದಾಗ ಎಲ್ಲ ಕಡೆನೂ ಕೂಡ ಫರ್ನಿಚರ್ಗಳ ತೊಂದರೆ. ಯಾಕೆಂದ್ರೆ ಇದು ಸರ್ಕಾರಿ ಶಾಲೆಗೆ ಅನುದಾನಿತ ಅಥವಾ ಅನುದಾನ ರಹಿತ ಶಾಲೆಗಳು ಪಪ್ಪಗುಳ್ಳೆ ಬಿಲ್ಡಿಂಗ್ಗಳು ಮತ್ತೊಂದು ಮುಗಿದೊಂದು ಎಲ್ಲವನ್ನು ಕೂಡ ಮಾಡ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಕೊರತೆ ಇತ್ತು, ಸೊ ಎಲ್ಲ ಶಾಲೆಗಳಿಗೆ ಈ ಫರ್ನಿಚರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇದು ಶಿಕ್ಷಣಕ್ಕಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏರ್ 36 ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರು ಹೇಳಿದಂಥ ಕಡೆ ಅದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬರೀ ಆರೋಗ್ಯ ಕೇಂದ್ರ ಇರಲಿ, ಅಲ್ಲಿಗೆ ಆ ಆಸ್ಪತ್ರೆಗಳನ್ನ ಶುಚಿ ಮಾಡ್ತಕ್ಕಂಥದ್ದು ಇತ್ಯಾದಿ ಇವುಗಳಿಗೆ ಸಣ್ಣ ಪುಟ್ಟ ಕೆಲಸಗಳು ರಿಪೇರಿಗಳು ಇಂಥವುಗಳಿಗೆಲ್ಲವನ್ನೂ ಕೂಡ ಮಾಡ್ಕೊಂಡು ಬಂದಿದೆ. ಇನ್ನೂ ಕನಸುಗಳು ಬಹಳ ಇದ್ದಾವೆ, ಆದರೆ ಇರ್ತಕ್ಕಂಥ ಅನುದಾನದಲ್ಲಿ ಇವುಗಳನ್ನೆಲ್ಲ ನಡೆಸ್ಕೊಂಡು ಬಂದಿದೆ. ಅದೇ ರೀತಿ ಸರ್, ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಮುಖ್ಯವಾಗಿ ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ ಇದು ಮೂರು ಬಹಳ ಮುಖ್ಯವಾದದ್ದು. ಈ ಮೂರರ ಪ್ರತಿ ತಮ್ಮ ಕ್ಷೇತ್ರದ ಪ್ರತಿ ತಮ್ಮಲ್ಲಿರ್ತಕ್ಕಂಥ ಒಂದು ಕಾಳಜಿ ಬಗ್ಗೆ ಒಂದು ವಿವರಣೆ. ಹೌದು, ಏಕೆಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಹೆಲ್ತ್ ಅಂಡ್ ಎಜುಕೇಶನ್ ಶಿಕ್ಷಣ ಮತ್ತು ಆರೋಗ್ಯ. ನಿಜ,
ಇವೆರಡನ್ನ ನಾವು ಜನತೆಗೆ ಕೊಟ್ಬಿಟ್ರೆ ಆ ಒಂದು ಕುಟುಂಬದ ಉದ್ಧಾರ ಆಗುತ್ತೆ, ಅಂತ ಕುಟುಂಬದ ಜಿಲ್ಲೆ ರಾಜ್ಯ ಎಲ್ಲದ ಉದ್ಧಾರ ಆಗ್ತದೆ, ದೇಶದ ಉದ್ಧಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಶಿಕ್ಷಕನಾಗಿದ್ದಾಗಲೂ ಕೂಡ ಅಷ್ಟೇ, ಪ್ರಮಾಣಕ್ಕೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಅಂತ ಹೇಳಿದ್ರೆ, ಈಗ ಮತದಾರರುಗಳಿಗೂ ಕೂಡ ಅಷ್ಟೇ, ಅವರಿಗೆ ಇರ್ತಕ್ಕಂಥ ಮೌಢ್ಯವನ್ನ ತಳಿಸ್ತಕ್ಕಂಥದ್ದು, ಕೆಲ ಬೇರೆ ಬೇರೆ ಅವರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನ ಹೋಗಲಾಡಿಸ್ತಕ್ಕಂಥದ್ದು, ವಿಶೇಷವಾಗಿ ಶಿಕ್ಷಣವನ್ನು ಕೊಡಬೇಕು. ಅದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಹೆಣ್ಣೊಂದು ಕಲಿತರೆ ಶಾಲೆಯೊಂದನ್ನು ತೆರದಂತೆ ಅಂತೇಳಿ, ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮಕ್ಕಳುಗಳಿಗೆ ನಾನು ಹೇಳ್ತಾ ಇದ್ದೆ, ಯಾವಾಗ ನನ್ನ ವಿದ್ಯಾರ್ಥಿ ಪೋಷಕರುಗಳಿಗೆ ಹೇಳ್ತಾ ಇದ್ದೆ, ಈಗಲೂ ಕೂಡ ನಾನು ಮತದಾರರಿಗೆ ಹೇಳ್ತೀನಿ, ನೀವು ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡೋದು, ಶಿಕ್ಷಣ ಕೊಟ್ರೆ ಅವನು ಉದ್ಯೋಗವಂತನಾಗ್ತಾನೆ, ಬೆಳವಣಿಗೆ ಆಗ್ತದೆ. ಮತ್ತೆ ಶಿಕ್ಷಣ ಇತ್ತು ಅಂದ್ರೆ ಅಲ್ಲಿ ಅನಾರೋಗ್ಯನೂ ಕೂಡ ಬರಲ್ಲ, ಸೊ ಆರೋಗ್ಯನೂ ಕೂಡ ಬರ್ತದೆ. ಈ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಪರಿಸರ ರಕ್ಷಣೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ, ಪರಿಸರ ರಕ್ಷಣೆನೂ ಕೂಡ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ನಡೆಯಿತು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಸ್ವಚ್ಛ ಭಾರತದ ಕಲ್ಪನೆನೂ ಕೂಡ ಅದೇ ಆಗಿದೆ. ನಾನು ಈ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಚಿಂತನೆಯನ್ನ ಮಾಡಿ ನಾವು ಆರೋಗ್ಯ ಘಟಕಗಳು ಇವುಗಳನ್ನ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಪರಿಸರದ ಬಗ್ಗೆ ಈಗೇನಿತ್ತು, ಮೊದಲೆಲ್ಲ ಒಂದು ಧರ್ಮದ ಬಗ್ಗೆ ಇತ್ತು, ಧರ್ಮೋ ರಕ್ಷಿತೋ ರಕ್ಷಿತ, ಧರ್ಮವನ್ನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ. ಇವತ್ತಿನ ದಿನ ಏನಾಗುತ್ತೆ, ಅದರ ಜೊತೆಗೆ ನಾವೇನ್ ಹೇಳ್ಬೇಕು ಅಂದ್ರೆ ಪರಿಸರ ರಕ್ಷಿತೋ ರಕ್ಷಿತ, ಪರಿಸರವನ್ನ ರಕ್ಷಿಸಿದ್ರೆ ಪರಿಸರ ನಮ್ಮನ್ನ ರಕ್ಷಿಸುತ್ತೆ, ವೃಕ್ಷೋ ರಕ್ಷಿತೋ ರಕ್ಷಿತ, ವೃಕ್ಷವನ್ನ ನಾವು ರಕ್ಷಿಸಿದ್ರೆ ವೃಕ್ಷ ನಮ್ಮನ್ನ ರಕ್ಷಿಸುತ್ತೆ. ಆ ರೀತಿ ನಾವು ಪರಿಸರವನ್ನು ಕೂಡ ಸ್ವಚ್ಛವಾಗಿಟ್ಟಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಜನಗಳಿಗೆ ಪರಿಸರ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಓದೋದ ಕಡೆಯಲ್ಲೆಲ್ಲೂ ಕೂಡ ಹೇಳ್ತಾ ಬಂದಿದ್ದೀರಾ. ಕರೆಕ್ಟ್ ಸರ್, ತಮಗೂ ಕೂಡ ಸುಮಾರು 30-40 ವರ್ಷದಿಂದ ರಾಜಕೀಯದ ಅನುಭವ ಇರೋದ್ರಿಂದ ತಮಗೆ ಕೇಳೋದಾದ್ರೆ, ರಾಜಕೀಯ ಪದಕ್ಕೆ ತಮ್ಮ ಕಡೆಯಿಂದ ತಾವು ವೈಯಕ್ತಿಕ ಏನರ್ಥ ಅಂತ ಹೇಳ್ಬೋದು ತಾವು? ಈಗ ಏನಾಗುತ್ತೆ ಅಂತಂದ್ರೆ ರಾಜಕೀಯ ಬಿಟ್ಟು ಏನೂ ಇಲ್ಲ, ಆದ್ರೆ ಏನಂತಾರೆ ಜನ ಪ್ರತಿಯೊಬ್ಬರು ಇವತ್ತು ಯಾರಾದರೂ ಅತ್ಯಂತ ಕನಿಷ್ಠವಾಗಿ ಕಾಣ್ಕೊಳ್ಳೋಂಥ ವ್ಯಕ್ತಿಗಳು ಅಂದ್ರೆ ರಾಜಕಾರಣಿಗಳನ್ನ ಅಂತಕ್ಕಂಥ ಜನ ಆಸನ್ನು ಮಾತಾಡ್ತಾರೆ. ಆದ್ರೆ ಅವ್ರನ್ನ ಬಿಟ್ಟಂತೂ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆಗಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅದು ವ್ಯಕ್ತಿಯ ಮೇಲೆ ಹೋಗ್ತದೆ, ಆ ರಾಜಕಾರಣಿ ಹೆಂಗಿದ್ನೋ ಅದ್ರ ಮೇಲೆ ಹೋಗ್ತದೆ. ಇವತ್ತು ಕೂಡ ನಮ್ಮನ್ನೇನು ಆ ರೀತಿ ಕೆಟ್ಟ ಒಂದು ಇದ್ರಲ್ಲೇನು ನೋಡೋದಿಲ್ಲ, ಏನು ಇಲ್ಲ. ಆ ವ್ಯಕ್ತಿ ಹೆಂಗೆ ಕೆಲಸ ಮಾಡ್ತಾನೋ ಅದ್ರ ಮೇಲೆ ಹೋಗ್ತದೆ. ರಾಜಕೀಯ ಇಲ್ಲದೆ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾವ್ದಾದ್ರು ಪಕ್ಷ ಬೇಕು, ರಾಜಕಾರಣ ಬೇಕು, ಅಧಿಕಾರ ಬೇಕು. ಅಧಿಕಾರನ ಏನು ಅಂತಂತಂದ್ರೆ ಜನತೆ ಒಳ್ಳೇದಕ್ಕಾಗಿ ಬಳಸಬೇಕು. ರಾಜಕಾರಣ ಜನತೆ ಒಳಿತಿಗಾಗಿನೇ ನಾವು ಆಸೆ ಮಾಡ್ತೇವೆ ಹೊರತು ಮತ್ತೆ ರಾಜಕಾರಣನ ಬೇರೆ ಯಾವುದೋ ಒಂದು ರೀತಿನಲ್ಲಿ ನಾನು ನೋಡ್ಲಿಕ್ಕೆ ನಾವೇನು ಇಷ್ಟವನ್ನ ಪಡೋದಿಲ್ಲ. ನಮ್ಮ ನಾಡಿನ ರೈತರ ವಿಚಾರವಾಗಿ ಕೇಳೋದಾದ್ರೆ, ಆತ್ಮಸ್ಥೈರ್ಯ ಕಳೆದುಕೊಂಡು ಆತ್ಮಹತ್ಯೆಗೆ ಮುಂದಾಗ್ತಾ ಇದಾರಲ್ಲ ರೈತರು, ಅಂತವರಿಗೆ ತಮ್ಮ ಕಡೆಯಿಂದ ತಾವು ಕೊಡುವ ಸಲಹೆ ಆದ್ರೆ? ಬಹಳ ಒಳ್ಳೆ ಪ್ರಶ್ನೆ ಇದು ಸಲಹೆ. ಇವತ್ತು ನಾನು ಓದೋದ ಕಡೆ ಎಲ್ಲರೂ ಕೂಡ ನಾನು ಹೇಳ್ತಾ ಇರ್ತೇನೆ, ರೈತರು ಆತ್ಮಹತ್ಯೆಯ ಅಂತಕ್ಕಂಥದ್ದು ಅದೊಂದು ಮಹಾಪಾಪ, ಆತ್ಮಹತ್ಯೆ ಮಹಾಪಾಪ, ಅದಕ್ಕೆ ಒಳಗಾಗಬಾರ್ದು, ಧೈರ್ಯ ತಗಬೇಕು, ಒಳ್ಳೆ ದಿನಗಳು ಬಂದೇ ಬರ್ತವೆ. ಆತ್ಮಹತ್ಯೆಯಿಂದ ಏನಾಗುತ್ತೆ ಅಂದ್ರೆ, ಏನು ಯಾರಿಗೆ ಸಾಯಬೋದ್ರೆ ಪಂಚಭೂತಗಳಿಗೆ ಸಾಯಬಹುದು ಅಷ್ಟೇ, ಇನ್ಯಾರಿಗೂ ಕೂಡ ಇದಾಗಲ್ಲ ಅಂತ. ಆತ್ಮಹತ್ಯೆಯನ್ನ ದಯಮಾಡಿ ರೈತರು ಮಾಡ್ಕೋಬಾರ್ದು. ಪಕ್ಷಗಳಿಗೆ ಬೇಕಾದಷ್ಟು ಇವುಗಳು ಮಾಡ್ತಾರೆ. ಇವತ್ತು ನಮ್ಮ BJPಯ ಒಂದು ಪ್ರಣಾಳಿಕೆನಲ್ಲಿ ಹೇಳಿದ್ವಿ, ರೈತರುಗಳಿಗೆ 1 ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದು. ಈಗಿನ ಸರ್ಕಾರ ಕೂಡ ಸಾಕಷ್ಟು ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ವಿಚಾರ ಇದೆ. ಇವ್ರೇನು ಹೇಳಿದಾರೆ ಹಂಗೆ, ರೈತರ ಎಲ್ಲ ಸಾಲಗಳನ್ನ ಮನ್ನಾ ಮಾಡ್ತೀವಿ ಅಂತಂತೇಳಿ JDSನ ಈ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅದನ್ನ ನಾನು ಈ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತೇನೆ, ನಮ್ಮ ರೈತರ ಎಲ್ಲ ಸಾಲಗಳು, ಕೇವಲ ಬೆಳೆ ಅಲ್ಲ, ಈ ಸರ್ಕಾರ ಮಾಡ್ತಕ್ಕಂಥವ್ರು ಏನಾಗ್ತದೆ ಅಂದ್ರೆ, ಯಾರು ಬಾಕಿ ನಿಲ್ಸ್ಕೊಂಡಾರ ಅವ್ರ ಸಾಲ ಮನ್ನಾ ಮಾಡ್ತೀವಿ ಅಂತ, ಇದು ತಪ್ಪು ಆಗ್ತದೆ, ಹಂಗಾರೆ ಕಟ್ಲೇಬೇಡ ಅಂತಂದಂಗೆ ಆಗ್ತದೆ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಒಟ್ಟಿಗೆ ಸಾಲ, ರೈತನ ಸಾಲ, ಅವನು RTC ಪಾಣಿ ಮತ್ತೊಂದು ಮಗದೊಂದು ಇಟ್ಟು ಏನು ಸಾಲವನ್ನು ಮಾಡಿದಾನ, ಆ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು. ರೈತರು ನಿರಾಶರಾಗೋದು ಬೇಡ.
ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇವತ್ತು ಎಲ್ಲ ಬೆಳೆಗಳಿಗೆ ಸಾಕಷ್ಟು ಇವುಗಳನ್ನ ಹೇಳಿದ್ದಾರೆ, ಬೆಂಬಲ ಬೆಲೆಯನ್ನ ಹೇಳಿದ್ದಾರೆ. ಅವರ ಆಶಯ ಏನು ಅಂತಂತಂದ್ರೆ 2020 ವೇಳೆಗೆ ರೈತನಿಗೆ ಡಬಲ್ ಅವನು ಏನು ಖರ್ಚು ಮಾಡ್ತಾನೋ ಅದ್ರ 2ರಷ್ಟು ಬರಬೇಕು ಉತ್ಪನ್ನ. ಆ ನಿಟ್ಟಿನಲ್ಲಿ ಅವರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಧೈರ್ಯ ಗೆಡಬೇಡಿ ಅಂತಕ್ಕಂಥದ್ದು ರೈತರಿಗೆ ನನ್ನ ಒಂದು ಪ್ರಾರ್ಥನೆ ವಿನಂತಿ. ಒಳ್ಳೆ ಸಂದೇಶ ಸರ್. ಸರ್, ಹಾಗೆ ತಮ್ಮ ಪಕ್ಷ ಆದಂತಹ ಭಾರತೀಯ ಜನತಾ ಪಕ್ಷ ನಮ್ಮ ಮಾಧ್ಯಮದ ಮುಖಾಂತರ ತಾವು ನಮ್ಮ ನಾಡಿನ ಸಮಸ್ತ ಜನತೆಗೆ ಏನ್ ಸಂದೇಶ ಹರಿಸಲಿ ಇಷ್ಟಪಡ್ತೀರಾ ತಮ್ಮ ಪಕ್ಷದ ಸಲುವಾಗಿ? ಭಾರತೀಯ ಜನತಾ ಪಕ್ಷ ಇವತ್ತು ತಮಗೆ ತಿಳಿದಿದೆ ಕೇವಲ ಒಂದು 2 ಪಾರ್ಲಿಮೆಂಟ್ ಸದಸ್ಯರಿದ್ರು ಇವತ್ತು ಭಾರತವನ್ನು ಆಳ್ತಕ್ಕಂಥ ಮಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಬೆಳೆದಿದೆ. ವಿಶೇಷವಾಗಿ ಈಗ ಮೊನ್ನೆ 14 ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಅವರು ಇವತ್ತು ಬರೀ ಭಾರತದ ಕಣ್ಮಣಿ ಅಲ್ಲ, ವಿಶ್ವದ ಕಣ್ಮಣಿ ಆಗಿದ್ದಾರೆ. ಇವರಿಗೆ ಅಮೆರಿಕಕ್ಕೆ ಬರಲಿಕ್ಕೆ ವೀಸಾವನ್ನು ಕೊಡದೇ ಇದ್ದಂತ ಅಮೆರಿಕ ಇವರಿಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನ ಕೋರಿದ್ದಾರೆ. ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಇವತ್ತು ಭಾರತವನ್ನ ಕಡೆಗೆ ನೋಡ್ತಕ್ಕಂತಹ ಒಂದು ಮಟ್ಟಕ್ಕೆ ಅವರು ಬೆಳೆಸಿದ್ದಾರೆ. ನಮ್ಮ ಜನರ ಜೀವನ ಮಟ್ಟವನ್ನು ಕೂಡ ಸುಧಾರಿಸಿದ, ತಾಂತ್ರಿಕ ಆಗಲಿ ಶೈಕ್ಷಣಿಕವಾಗಲಿ ಆರೋಗ್ಯ ದೃಷ್ಟಿಯಿಂದ ಇನ್ನೂ ಅನೇಕ ಕೆಲಸಗಳನ್ನ ಅವರು ಮಾಡ್ಕೊಂಡಿದ್ದಾರೆ, ಮಾಡಬೇಕು ಅಂತಕ್ಕಂಥದ್ದು ಇಟ್ಕೊಂಡಿದ್ದಾರೆ. ಇವತ್ತು ನೆರೆಯ ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಳ್ಬೇಕು. ದೇಶದ ಭದ್ರತೆ ಏನು ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇಶದ ಭದ್ರತೆಯ ಬಗ್ಗೆ ವ್ಯವಸ್ಥಿತವಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಒಬ್ಬ ರೈತರಿಗೆ ಫಸಲ್ ಭೀಮಾ ಯೋಜನೆಯಿಂದ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನ ತಪ್ಪಿಸ್ತಾ ಇದ್ದನ್ನ ಮಾಡ್ತಾ ಇದ್ದಾರೆ. ಇವತ್ತು ಉಜ್ವಲ ಯೋಜನೆಯಲ್ಲಿ SC/ST ಗ್ಯಾಸ್ ಅನ್ನು ಕೊಡ್ತಕ್ಕಂತ ಯೋಜನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ BPL ಕಾರ್ಡ್ ಹೋಲ್ಡರ್ಗೆ ಎಲ್ಲಾ ವರ್ಗದವರು, ಬಡವರು ಯಾರಾದ್ರು ಅವ್ರಿಗೆಲ್ಲರಿಗೂ ಕೂಡ ಹೊಗೆ ಮುಕ್ತ ಗ್ರಾಮಸ್, ಫ್ಯೂಮ್ಲೆಸ್ ವಿಲೇಜ್, ಸ್ಮೋಕ್ಲೆಸ್ ವಿಲೇಜ್, ಈ ರೀತಿ ಮಾಡಿ. ಯಾಕೆಂದ್ರೆ ನಮ್ಮ ತಾಯಂದ್ರಗಳು ಆಗಿನ ಕಾಲದಲ್ಲೆಲ್ಲ ಕಟ್ಟಿಗೆ ಇದ್ರಾಗೆಲ್ಲ ಇದ್ ಮಾಡಿ ಕಣ್ಣೀರ್ ಹಾಕ್ತಕ್ಕಂಥದ್ದನ್ನು ನೋಡಿ ಇವತ್ತಿನ ದಿನ ಎಲ್ಲ ಮನೆಗಳಿಗೆ ಗ್ಯಾಸ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿದೆ. ರೈತರುಗಳಿಗೆ ಅನೇಕ ಸಬ್ಸಿಡಿಗಳಿದಾವೆ, ಗೊಬ್ಬರಗಳನ್ನು ಸುಲಭವಾಗಿ ಸಿಗಂಗೆ ಮಾಡ್ತದೆ. ಇವ್ರ ಜೊತೆಗೆ ಬೆಂಬಲ ಬೆಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರೈತ ಬೆಳೀತಾನೆ, ಹೆಚ್ಚು ಬೆಳೆ ಬಂದ ಕೂಡಲೇ ಬೆಲೆ ಕಡಿಮೆ ಆಗ್ತದೆ, ಅದು ತಪ್ಪಕ್ಕೋಸ್ಕರ ಬೆಂಬಲ ಬೆಲೆಯನ್ನು ಕೂಡ ಪ್ರಧಾನಮಂತ್ರಿಗಳು ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇದನ್ನು ಹೆಚ್ಚು ಹೆಚ್ಚು ಮಾಡ್ತಕ್ಕಂಥವ್ರು ಇರೋದ್ರಿಂದ ಅವರಿಗೆ ಮತ್ತೊಮ್ಮೆ ಒಂದು ಅವಕಾಶವನ್ನು ಜನ ಎಲ್ಲ ಆಶೀರ್ವಾದನ ಮಾಡಬೇಕು ಅಂತೇಳಿ ಈ ಮೂಲಕ ಒಂದು ವಿನಂತಿಯನ್ನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಹಳ ಸ್ಪಷ್ಟವಾಗಿ ತಮ್ಮ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀರಾ ಸರ್. ಸರ್, ಹಾಗೆ ನಮ್ಮ ತಾವು ತಮ್ಮ ರಾಜಕೀಯದ ಜೀವನ ಮತ್ತು ರಾಜಕೀಯದ ಅನುಭವಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಸಮಾಜ ಸೇವಕರು ಮತ್ತು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಸಂತೆಬೆನ್ನೂರು ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ P.V.ರವರಾವ್ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.